ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಅಂಗವಾಗಿ ಬೃಹತ್ ವಾಲ್ಮೀಕಿ ಮೆರವಣಿಗೆಯು ದಾವಣಗೆರೆ ಜಿಲ್ಲಾ ವಾಲ್ಮೀಕಿ ಸಮಾಜದಿಂದ ನಗರದ ನಿಟ್ಟೋಳಿ ದುರ್ಗಾಂಬಿಕಾ ದೇವಿ ದೇವಸ್ಥಾನದಿಂದ ವಿವಿಧ ವಾದ್ಯಗಳ ಮೂಲಕ ನೆರವೇರಿತು. ನಗರದಲ್ಲಿ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವದ ಪ್ರಯುಕ್ತ ಬೃಹತ್ ವಾಲ್ಮೀಕಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು, ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ಈ ವೇಳೆ ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ವಾದ್ಯಗಳೊಂದಿಗೆ ಮಹರ್ಷಿ ವಾಲ್ಮೀಕಿ, ಮದಕರಿ ನಾಯಕ, ಅಂಬೇಡ್ಕರ್, ಬಸವಣ್ಣ, ಕನಕದಾಸ ಸೇರಿದಂತೆ ವಿವಿಧ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡಲಾಯಿತು. ಸಾಯಿ
ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಶ್ರೀಗಳು, ಭಾರತ ದೇಶಕ್ಕೆ ಸಾಂಸ್ಕೃತಿಕ ಸಂವಿಧಾನ ತಂದುಕೊಟ್ಟವರು ಮಹರ್ಷಿ ವಾಲ್ಮೀಕಿಯವರು. ರಾಮಾಯಣದಂತಹ ಮಹಾಕಾವ್ಯ ನೀಡಿದಂಥವರು ವಾಲ್ಮೀಕಿಯವರು ಎಂದ ಅವರು, ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ವಾಲ್ಮೀಕಿಯವರ ಹೆಸರನ್ನು ನಾಮಕರಣ ಮಾಡಬೇಕು ಎಂದು ಹೇಳಿದರು. ಭಾರತ ದೇಶಕ್ಕೆ ಒಂದು ಸಾಂಸ್ಕೃತಿಕ ಸಂವಿಧಾನವನ್ನು ಕೊಟ್ಟಂಥವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಇಡೀ ಭಾರತೀಯ ಕುಟುಂಬಗಳಲ್ಲಿ, ಸಮುದಾಯಗಳಲ್ಲಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ತಮ್ಮ ರಾಮಾಯಣದ ಮೂಲಕವಾಗಿ ಮಹಾಕಾವ್ಯವನ್ನು ನೀಡಿರ್ತಕ್ಕಂಥವರು. ಅಂಥ ಪುಣ್ಯಾತ್ಮರ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಒಂದು ದಾವಣಗೆರೆ ನೆನಪಿಸುತ್ತೇವೆ. ಈ ಮೂಲಕವಾಗಿ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ದಾವಣಗೆರೆಯ ವಿಶ್ವವಿದ್ಯಾಲಯಕ್ಕೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನ ನಾಮಕರಣವನ್ನು ಮಾಡಬೇಕು ಅಂತೇಳಿ ಮಾನ್ಯ ಸರ್ಕಾರಕ್ಕೆ. ಈ ವೇಳೆ ಸಿಪಿಐ ಪಕ್ಷದ ಎಚ್ಕೆ ರಾಮಚಂದ್ರಪ್ಪ ಮಾತನಾಡಿ, ವಾಲ್ಮೀಕಿಯವರು ಒಂದು ಜಾತಿಯ ಸಂಪತ್ತಲ್ಲ, ಪ್ರಪಂಚದ ಸಂಪತ್ತು. ಇಡೀ ಪ್ರಪಂಚದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡುತ್ತಾರೆ. ಆದಿಕವಿ ಮೊದಲನೇ ಬಾರಿ ಕೊಟ್ಟ ಕಾವ್ಯವೆಂದರೆ ರಾಮಾಯಣ ಎಂದು ತಿಳಿಸಿದರು. ಬಹಳ ಮುಖ್ಯವಾಗಿ ವಾಲ್ಮೀಕಿ ಅಂತಕ್ಕಂಥವ್ರು ಅದು ಒಂದು ಜಾತಿಯ ಒಂದು ಸಂಪತ್ತಲ್ಲ, ಪ್ರಪಂಚದ ಸಂಪತ್ತು. ಅವರು ಜಾತಿಯ ಸ್ವತ್ತಲ್ಲ, ಇಡೀ ಪ್ರಪಂಚದಲ್ಲೇ ವಾಲ್ಮೀಕಿ ಆಚರಣೆ ಮಾಡ್ತಾರೆ. ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಹಾಗೆ ಆದಿಕವಿ ಹುಟ್ಟುಡ್ತ ಮೊದಲನೇ ಬಾರಿ ಇವತ್ತೇನಾದ್ರು ಕೊಟ್ಟಿದ್ರೆ ಒಂದು ಕಾವ್ಯವನ್ನು ಅದು ರಾಮಾಯಣ. ಅಂಥವ್ರ ಜಯಂತಿಯನ್ನು ಜಾತಿ ರಹಿತ ಭಾಷಾ ರಹಿತ ನಾವು ಮಾಡ್ತಿದ್ದೇವೆ. ಹಾಗೆಯೇ ಪರಮ ಪೂಜ್ಯರು ಹೇಳಿದಾಗೆ ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಜಾತ್ಯತೀತವಾಗಿ ಭಾಷಾತೀತವಾಗಿ ಧರ್ಮತೀತವಾಗಿರ್ತಕ್ಕಂಥ ವಾಲ್ಮೀಕಿಯವರ ಹೆಸರನ್ನು ಇಡೋದ್ರ ಮೂಲಕ ಪ್ರಪಂಚದ ಜನರಿಗೆ ಒಂದು ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಆಳುವ ನಮ್ಮ ಸರ್ಕಾರ ಮಾಡಬೇಕು ಅಂತ ನಿನ್ನೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು.